ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರೆ ಎಲ್ಲರೂ ಆರಾಮದ್ರೆ? ನಾನು ಆರಾಮದ್ದೆ ನೋಡ್ರಿಪ್ಪ. ಇವತ್ತು ಬೆಳಗ್ಗಿಂದ ನಾ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಫಸ್ಟ್ ಮಾಡೋ ಕೆಲಸ ಕಸ ಗುಡಿಸೋದು, ಒರೆಸೋದು, ಮತ್ತು ರಂಗೋಲಿ ಹಾಕೋದು, ಪೂಜೆ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಮಮ್ಮಿನೂ ಬಂದಿತ್ತು ಇವತ್ತು, ಮಮ್ಮಿನ ಕಸ ಗುಡಿಸೋಕತ್ತಿತ್ತು. ಹಂಗೆ ನೋಡ್ರಿ, ಗುಲಾಬಿ ಹೋಗ್ಬಿಟ್ಟಿತ್ತು. ಬೆಳಗ್ಗೆ ನನಗೆ ಈ ಥರ ಹೂವು ಮತ್ತು ಗ್ರೀನರಿ ಗಿಡಗಳು ನೋಡಿದ್ರೆ ಭಾಳ ಮನಸ್ಸಿಗೆ ಸಮಾಧಾನ ಆಕತಿ. ಎಷ್ಟೇ ಮನಸ್ಸಿಗೆ ಸ್ಟ್ರೆಸ್ ಆಗಿರಲಿ, ಈ ಥರ ಹೂವು ಮತ್ತು ಗಿಡಗಳನ್ನ ನೋಡಿದ್ರೆ ಅದು ಮೈಂಡ್ ಬೇಗ ಡೈವರ್ಟ್ ಆಗತ್ತೆ ರೀ. ಮತ್ತು ಖುಷಿ ಅನಿಸ್ತತಿ, ಮತ್ತು ರಿಲೀಫ್ ಅನಿಸ್ತತಿ ರೀ ಮೈಂಡಿಗೆ ಬೇಗ. ಹಾಗಾಗಿ ನಾನು ಯಾವಾಗಲೂ ಹೊರಗೆ ಬಂದು ಯಾವ್ಯಾವ ಗಿಡ ಹೂ ಬಿಟ್ಟವು, ಮತ್ತು ಎಷ್ಟು ಚಿಗರೆವು, ಮತ್ತು ಯಾವುದು ಕಟ್ ಮಾಡಬೇಕು ಆ ಥರ ಕಟ್ ಮಾಡೋದು, ನಾನು ಇಲ್ಲಿ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೇನೆ ನನಗೆ ಭಾಳ ಸ್ಟ್ರೆಸ್ ಅನಿಸಿದಾಗ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡ್ರಿ, ನಿಮಗೇನಾದರೂ ಹೆವಿ ಸ್ಟ್ರೆಸ್ ಅನಿಸಿದಾಗ ಈ ಥರ ಹೂಗಳನ್ನು ನೋಡ್ರಿ, ಬೇಗ ರಿಲೀಫ್ ಆಗ್ತೈತಿ. ಮತ್ತು ಹಂಗೆ ತಿಂಡಿಗೆ ನೋಡ್ರಿ, ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡವಿ, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡವಿ. ಮತ್ತು ನನಗೆ ಈ ಪಲಾವ್ ಭಾಳ ಟೇಸ್ಟ್ ಆಗೈತೆ ರೀ. ಇದು ಟೇಸ್ಟ್ ಆಗಿದ್ದು ನೋಡಿ, ಇದನ್ನು ಪಲಾವ್ ರೆಸಿಪಿನ ಸಪ್ರೇಟಾಗಿ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ, ಬಟ್ ಅದನ್ನ ಯಾರೂ ನೋಡೇ ಇಲ್ಲರಿಪ್ಪ, ಅದೊಂದು ಬೇಜಾರಾಯಿತು. ಮತ್ತು ಇದೆಲ್ಲ ರುಬ್ಬೋದಕ್ಕೆ, ಮತ್ತು ಒಂದು ಸ್ವಲ್ಪ ಕಾಯಿ ರುಬ್ಬೋದಕ್ಕೆ, ಮತ್ತು ಇಲ್ಲಿ ನಾನು ಕ್ಯಾರೆಟ್ ಕ್ಲೀನ್ ಮಾಡಿ ಇಟ್ಕೊಂಡನಲ್ಲ, ಅದನ್ನು ನಾನು ಡೈಲಿ ಬೆಳಗ್ಗೆ ತಿನ್ಕೊಂತ ಓಡಾಡ್ತೇನೆ. ಮತ್ತು ತಿಂಡಿ ಏನಾದರೂ ಮಾಡೋಂಗಿದ್ರೆ ಕ್ಯಾರೆಟ್ ತಿನ್ಕೊಂತಾನೆ ತಿಂಡಿ ಮಾಡ್ತೇನೆ ರೀ ನಾನು. ಅದೊಂದು ಅಭ್ಯಾಸ ಈಗ ರೂಢಿ ಮಾಡ್ಕೊಂಡೇನೆ. ಬೆಳಗ್ಗೆ ಬೆಳಗ್ಗೆನ ಟೀ ಕುಡಿಯೋದ್ಬಿಟ್ಟು ಒಂದು ಕ್ಯಾರೆಟ್ ಅಥವಾ ಒಂದು ಸೌತೆಕಾಯಿ ತಿಂತೇನೆ. ಹಾಗೆ ಇಲ್ಲಿ ಎಣ್ಣೆ ಹಾಕಿ, ಮಸಾಲೆ ಹಾಕಿ, ಮತ್ತು ತರಕಾರಿ ಎಲ್ಲ ಹಾಕಿ, ತರಕಾರಿ ಬೆಂದಿದ್ದ ಮೇಲೆ ರೈಸ್ ಹಾಕಿ, ನೀರು ಹಾಕಿ, ರೈಸ್ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು. ಒಂದು ಸ್ವಲ್ಪ ಈ ಥರ ಕುದಿಯೋವರೆಗೂ ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿದರೆ ತಳನೂ ಹಿಡಿಯೋಂಗಿಲ್ಲ, ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರ್ತೈತಿ. ಮತ್ತು ನಾನೀಗ ಎಲ್ಲ ಮಾಮೂಲಿ ಊಟ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೇನಿ ರೀ. ಅಂತಂದರೆ ಇಷ್ಟು ದಿನ ನಾನು ಈ ಪಲಾವು ಬಿಸಿಬೇಳೆಬಾತು ಇದನ್ನೆಲ್ಲ ಜಾಸ್ತಿ ತಿಂತಿದ್ದಿಲ್ಲ ನಾನು. ನನಗೆ ಬೇರೆ ಸಪ್ರೇಟ್ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ. ಮತ್ತು ಬೇಳೆ ಸಾಂಬಾರು ತಿಂತಿದ್ದಿಲ್ಲ, ಹೆಸರುಬೇಳೆ ಸಾರು ಮತ್ತು ಸಬ್ಬಸ್ಗೆ ಸೊಪ್ಪು ಈ ಥರದ್ದೆಲ್ಲ ನಾನು ಡಯಟ್ ಫಾಲೋ ಮಾಡ್ತಿದ್ದೆ. ಖಾರ ಕಡಿಮೆ ಹಾಕಿ, ಸ್ಪೈಸಸ್ ಏನು ಇಲ್ಲದಂಗೆ, ಮತ್ತು ಸ್ವೀಟು ಜಾಸ್ತಿ ತಿಂತಿದ್ದೆ. ಇವಾಗ ಆ ಥರ ಏನು ಮಾಡೋಂಗಿಲ್ಲ, ಎಲ್ರಿಗೂ ಏನು ಮಾಮೂಲಿ ತಿಂಡಿ ಊಟ ಏನು ಮಾಡಿರ್ತಾರೆ ಅಡುಗೆನ ಅದನ್ನು ನಾನು ತಿಂತೇನೆ, ಬಟ್ ಖಾರ ಜಾಸ್ತಿ ತಿನ್ನೋಕೆ ಹೋಗಲ್ಲ ಅಷ್ಟೇ. ಈಗ ಪಲಾವ್ ಮೊಸರು ಬಜ್ಜಿ ಎಲ್ಲ ರೆಡಿ ಆಯಿತು. ಮತ್ತು ನನಗೆ ಮೊಸರು ಜಾಸ್ತಿ ತಿನ್ನಂಗಿಲ್ಲ ರೀ, ಹಾಲು ಕುಡಿತೇನೆ ಬಟ್ ಮೊಸರು ಇನ್ನೂ ಜಾಸ್ತಿ ತಿನ್ನಂಗಿಲ್ಲ ರೀ ನಾನು. ನೋಡ್ರಿ, ನನ್ನ ಫೇಸ್ ಯಾವ ಥರ ಆಗೈತಿ ಅಂಥೇಳಿ, ನನ್ನ ಮುಖ ಇದು ಹೌದು ಅಂತ ನನಗೆ ಗೊತ್ತಾಗಲ್ದು. ಯಾಕಂತೇಳಿದ್ರೆ ನಾನು ಈ ಲೆವೆಲ್ವರೆಗೂ ಐಬ್ರೋ ಫುಲ್ ಬೆಳೆಯವರೆಗೂ ಯಾವಾಗಲೂ ಬಿಡ್ತಿರಲಿಲ್ಲ. ಅಟ್ಲೀಸ್ಟ್ ನಂಗೆ ಆಚೆ ಹೋಗೋಕ್ಕಾಗಲಿಲ್ಲ ಅಂಥೇಳಿದ್ರೆ ನಾನೇ ಮಾಡ್ಕೊತಿದ್ದೆ ಮನಾಗ, ಎಕ್ಸ್ಟ್ರಾ ಹೇರ್ ಎಲ್ಲ ರಿಮೂವ್ ಮಾಡ್ಕೊತಿದ್ದೆ. ಈಗ ಹತ್ತತ್ರ ಒಂದು 3 ತಿಂಗಳಾಯಿತು ನೋಡ್ರಿ ಐಬ್ರೋ ಮಾಡಿಲ್ಲ. ಹಾಗಾಗಿ ಮತ್ತು ಈ ಡಾರ್ಕ್ ಸರ್ಕಲ್ ಕೂಡ ಜಾಸ್ತಿ ಆಗ್ಯಾವ್ರಿ, ನಿದ್ದೆ ಚೆನ್ನಾಗಿ ಮಾಡಿಲ್ವಲ್ಲ ಹಾಗಾಗಿ. ಮತ್ತು ಈಗ ಅದಕ್ಕೆ ಒಂದು ಸ್ವಲ್ಪ ನಾನೇ ಮನೆಯಾಗ ಐಬ್ರೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳಕತ್ತೇನೆ. ಇವಾಗ ಒಂದು ಸ್ವಲ್ಪ ಪಾಪು ಮಲ್ಲಿಗಳು, ಹಾಗಾಗಿ ಇದೇನು ಈಸಿ ಐತೆ ರೀ ಇದು. ನಾನು ಇಷ್ಟು ದಿನ ಬಿಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಮನೆಯಾಗೆಲ್ಲರೂ ಬೈತಾರೆ ರೀ, ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಐಬ್ರೋ ಮಾಡ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು. ಫಸ್ಟ್ ಎಲ್ಲ ಬಾಣಂತಲ್ದಲ್ಲಿ ತಲೆನ ಬಚ್ಕೊಳಕ್ ಬಿಡ್ತಿರ್ಲಿಲ್ಲ, ಒಂದು ತಿಂಗಳು ಒಂದು 2 ತಿಂಗಳವರೆಗೂ. ಈಗೆಲ್ಲ ಅದನ್ನ ಯಾರು ಮೇಂಟೈನ್ ಮಾಡೋಂಗಿಲ್ಲ. ಸೊ ನಾನೇ ಮೇಂಟೈನ್ ಮಾಡಿಲ್ಲ, ಡೆಲಿವರಿ ಆಗಿ ನೆಕ್ಸ್ಟ್ ಡೇನ ತಲೆ ಬಚ್ಕೊಂಡಿದ್ದೆ ನಾನು. ಹಾಗೆಲ್ಲ ಇರೋಕ್ಕಾಗಲ್ಲ ಬಿಡ್ರಿ ಇವಾಗ, ಅದಕ್ಕೆ ಅದಕ್ಕೋಸ್ಕರ ನಾನು ಐಬ್ರೋ ಮಾಡ್ಕೊಂಡಿರಲಿಲ್ಲ. ಈಗ 3 ಮಂತ್ಸ್ ಆಯಿತು ಐಬ್ರೋ ಮಾಡ್ಕೊಂಡಿಲ್ಲ, ಈಗ ಅದನ್ನು ನೋಡೋಕ್ಕಾಗ್ತಿರ್ಲಿಲ್ಲ, ಇವೆಲ್ಲ ಫುಲ್ ಬಂದುಬಿಟ್ಟವಲ್ಲ ಹಾಗಾಗಿ ಚೆನ್ನಾಗಿ ಕಾಣಲ್ಲ ಫೇಸ್ ಅಂತೇಳಿ. ಈಗ ಅದಕ್ಕೆ ನನಗೆ ಅಭ್ಯಾಸ ಐತ್ರಿ ಮನೆ ಮಾಡ್ಕೊಂಡು, ನಮ್ಮ ಮುಂಚೆ ಎಲ್ಲ ಮಾಡ್ಕೊತಿದ್ದೆ, ಟ್ರೈ ಮಾಡ್ತಿದ್ದೆ, ಚೆನ್ನಾಗಿ ಬರ್ತಿತ್ತು. ಮತ್ತು ಈಗ ಮದ್ಯಕ್ಕೆ ಬಿಟ್ಬಿಟ್ಟಿದ್ದೆ, ನಾ ಪಾರ್ಲರಿಗೆ ಹೋಗಿ ಮಾಡಿಸ್ಕೊತಿದ್ದೆ. ಈಗ ಎಲ್ಲಿ ಪಾರ್ಲರಿಗೆ ಹೋಗೋಕೆ ಆಗಂಗಿಲ್ವಲ್ಲ ರೀ ಪಾಪು ಕರ್ಕೊಂಡು, ಮತ್ತು ನಂಗೆ ಹೋಗೋಕೆ ಇಷ್ಟ ಆಗಲ್ಲ. ಒಂಥರ ಇಷ್ಟ ಆಗಲ್ಲ ಅಂತೇಳಿದ್ರೆ ಮತ್ತೆ ಪಾಪು ಕರ್ಕೊಂಡು ಹೋಗೋದು, ಅಲ್ಲಿ ವೆಯ್ಟ್ ಮಾಡಿಸೋದು, ಮತ್ತು ಒಂಥರ ಸರಿ ಆಗಂಗಿಲ್ಲ ಅಂತೇಳಿ ನಂಗೆ ಇಷ್ಟ ಆಗಲ್ಲ ಅವಳು ಕರ್ಕೊಂಡು ಆಚೆ ಹೋಗೋದು. ಹಂಗಾಗಿ ನಾನೇ ಮಾಡ್ಕೊಳಕತ್ತೀನಿ. ಇದು ಈ ಥರ ಐಬ್ರೋ ಥ್ರೆಡ್ ಇರುತ್ತಲ್ಲ, ಇದರಲ್ಲಿ ಈಸಿ ಆಗತ್ತೆ. ಬಂತಲ್ಲ ಇದೇನು ಈಸಿ ಆಗತ್ರಿ, ಈ ಥರ ಐಬ್ರೋ ಥ್ರೆಡ್ ತೊಗೋಬೇಕು. ಇದನ್ನು ನೀವು ಒಂದ್ಸರಿ ತೊಗೊಂಡ್ರೆ ಸುಮಾರು ವರ್ಷ ಬರ್ತೈತೆ ರೀ. ಇದು ನಾನು ತೊಗೊಂಡಿದ್ದು 5-6 ವರ್ಷ ಆಯ್ತ್ರಿಪ್ಪ, ಅಂದರೆ ನನಗೆ ಜಾಸ್ತಿ ಯೂಸ್ ಮಾಡಿಲ್ಲ, ಆದರೂ ಕೂಡ ಸುಮಾರು ವರ್ಷ ಬರ್ತೈತೆ ರೀ ಇದು. ಈಗ ನೋಡ್ರಿ, ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇಲ್ಲಿ ಎಂಡಿಗೆ ಒಂದು ಗಂಟು ಹಾಕೇನಿ. ಸೊ ಈ ಥರ ನಾವು ರೆಡಿ ಮಾಡ್ಕೋಬೇಕು, ಒಂದೆರಡು ಸುತ್ತು ರೌಂಡ್ ಹಾಕಿದ್ಮೇಲೆ ಸೊ ಇದು ಈಸಿಯಾಗಿ ಮೂವ್ ಆಗ್ಬೇಕು ಈ ಥರ, ಆಯಿತಾ? ಸೊ ನೀವು ರೈಟ್ ಸೈಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀಟಾಗಿ ಕನ್ನಡಿ ನೋಡ್ಕೊಂಡು ಈ ಥರ ಹೇರ್ ಆರಾಮಾಗಿ ರಿಮೂವ್ ಆಗ್ತಾರೆ. ಮತ್ತು ನೀವು ಲೆಫ್ಟ್ ಸೈಡಿಗೆ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದರೆ ಈ ಥರ ಇಲ್ಲಿ ಸರಿಯಾಗಂಗಿಲ್ಲ. ಸೊ ಇಲ್ಲಿ ನಾನು ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಮಾಡ್ಕೊತೇನೆ.
ಫಸ್ಟಿಗೆ ಒಂದು ಸ್ವಲ್ಪ ಪೌಡ್ರ್ ಹಚ್ಕೋಬೇಕು ರೀ ಐಬ್ರೋಕ. ಯಾಕಂತ ಹೇಳಿದ್ರೆ ಈ ಸ್ಮಾಲ್ ಹೇರ್ ಇರ್ತಾವಲ್ಲ ಅವು ಕಾಣಂಗಿಲ್ಲ ಕಣ್ಣಿಗೆ, ಐಬ್ರೋ ಪೌಡ್ರ್ ಹಚ್ಕೊಂಡ್ರೆ ಚೆನ್ನಾಗಿ ಕಾಣ್ತವೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸ್ಕಿನ್ನು ಆಯ್ಲಿ ಇರ್ತೈತಲ್ರಿ, ಹಾಗಾಗಿ ಪೌಡ್ರ್ ಹಚ್ಕೊಂಬಿಟ್ರೆ ಹೇರ್ ರಿಮೂವ್ ಆಗ ಬೇಗ ರಿಮೂವ್ ಆಕೋ, ಮತ್ತು ನಮಗೂ ಪೇಯ್ನ್ ಅನ್ಸಂಗಿಲ್ಲ, ಮತ್ತು ಸ್ಮಾಲ್ ಹೇರ್ ಉಳಿಯಂಗಿಲ್ಲ, ಎಲ್ಲ ನೀಟಾಗಿ ಕಾಣ್ತವೆ ಅನ್ನೋ ಉದ್ದೇಶಕ್ಕೆ ಪೌಡ್ರ್ ಅಪ್ಲೈ ಮಾಡಿ ಈ ಥರ ಐಬ್ರೋ ಮಾಡ್ಕೊಂಡ್ರೆ ಮುಗೀತು. ನಾನು ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಐಬ್ರೋ ಮೇಲೆ ಅಂದರೆ ಫೋರ್ ಹೆಡ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಐಬ್ರೋ ಮಾಡ್ಕೊಂಡು ಮತ್ತು ಕೆಳಗಡೆ ಆಮೇಲೆ ಕಣ್ಣು ಕೆಳಗೆ ಐಬ್ರೋ ಕೆಳಗೆ ಲಾಸ್ಟಲ್ಲಿ ಮಾಡ್ಕೊತೀನಿ ನೀಟಾಗಿ. ಅಂದರೆ ನಾನು ಇವಾಗ ಎವ್ರಿ ಟೈಮು ಮನೆಯಾಗ ಮಾಡ್ಕೊಳಂಗಿಲ್ಲರಿ ಐಬ್ರೋನ, ಯಾಕಂದರೆ ಭಾಳ ಪೇಷನ್ಸ್ ಬೇಕು, ಮತ್ತು ಈಗ ನಾನು ಫ್ರೀನೂ ಇರೋಂಗಿಲ್ಲ. ಹಾಗಾಗಿ ಈಗ ಒಂದು ಸರಿ ನಾನು ಮನೆಯಾಗ ಮಾಡ್ಕೊತೀನಿ, ನೆಕ್ಸ್ಟ್ ಎಲ್ಲ ಪಾರ್ಲರಿಗೇನೆ ಹೋಗೋದು. ಬಟ್ ನಾನೇನು ಗೊತ್ತಾ, ಮನೆಯಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ, ಬಟ್ ನಾನು ಕಲಿಬೇಕು ಅಂತಿತ್ತು, ಅದಕ್ಕೆ ನಾನು ಟ್ರೈ ಮಾಡ್ತಾ ಮಾಡ್ತಾ ಕಲಿತೆ. ಸೊ ಇವಾಗ ಇಂಟ್ರೆಸ್ಟ್ ಹೋಯಿತು ಮನೇಲಿ ಮಾಡ್ಕೊಳ್ಳೋದು. ನಾನು ಐಬ್ರೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾಪು ಎದ್ದಲು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮತ್ತೆ ನೆಕ್ಸ್ಟ್ ಈಗ ಗಿಣ್ಣು ಹಾಲು ಕೊಟ್ಟಿದ್ರು ನಮಗೆ ಪರಿಚಯ ಇರೋರೊಬ್ಬರು, ನಾನೀಗ ಗಿಣ್ಣು ಮಾಡಕತ್ತೀನಿ. ಫಸ್ಟ್ ನಾನು ಇದ್ರ ಫುಲ್ ಕೊಟ್ಟಿದ್ರು ಬಾಟ್ಲು ಫುಲ್ಲು, ಅರ್ಧ ಮಾಡಿದ್ದೆ, ಈಗ ಇನ್ನೂ ಅರ್ಧ ಫ್ರಿಜ್ಜಿಗಿಟ್ಟಿದ್ದೆ, ಇವತ್ತು ಮಾಡಕತ್ತಾನೆ ಅದನ್ನು. ಫಸ್ಟ್ ಈ ಥರ ಹಾಲು ಹಾಕೊಂಡು ಅದಕ್ಕೆ ಪುಡಿ ಬೆಲ್ಲನ ಪುಡಿ ಮಾಡಿ ಹಾಕ್ಬೇಕ್ರಿ, ಬೇಗ ಕರಗ್ತತಿ. ಈಗ ಬೆಲ್ಲ ಹಾಕಿ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಂತೂ ಗಿಣ್ಣನ ಭಾಳ ಇಷ್ಟಪಡ್ತವ್ರಿ, ನಾನು ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಎಲ್ಲರೂ ಇಷ್ಟ ರೀ ನಮಗೆ ಗಿಣ್ಣು ಅಂತ ಹೇಳಿದ್ರೆ. ಹಾಗಾಗಿ ಯಾರ ಮನೆಗಾದರೂ ಹಸು ಎಮ್ಮೆ ಕರು ಹಾಕಿತ್ತು ಅಂತ ಹೇಳಿದ್ರೆ ನಾವು ಕೇಳಿನ ಇಸ್ಕೊಂತೀವಿ, ಕೊಡ್ರಿ ನಮಗೆ ಅಂಥೇಳಿ. ಮತ್ತು ಮಾಡೋದು ಕೂಡ ಈಸಿ ರೀ. ಈಗ ಬೆಲ್ಲ ಕರಗಿದ ಮೇಲೆ ಈ ಥರ ಸೋಸ್ಕೋಬೇಕು ಅದನ್ನು, ಬೆಲ್ಲದಲ್ಲಿ ಏನಾದರೂ ಗಲೀಜು ಇರ್ತೈತಲ್ಲ. ಹಾಗಾಗಿ ಈ ಥರ ಬೌಲಿಗೆ ಒಂದು ಪಾತ್ರೆಗೆ ಹಾಕಿದ್ರೆ, ನಾನು ಕುಕ್ಕರ್ನಲ್ಲಿ ಮಾಡ್ತೀನಿ, ಇಡ್ಲಿ ಪಾತ್ರೆಲ್ಲೂ ಮಾಡ್ಕೋಬೋದು. ನೀರು ಹಾಕಿ ಇದನ್ನು ಬೇಯಿಸೋಕ್ಕಿಡಬೇಕು, ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಈ ಗಿಣ್ಣು ಹಾಲು ಇಲ್ಲ ಅಂತ ಹೇಳಿದ್ರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿನೂ ಮಾಡ್ತಾರ್ರಿಪ್ಪ, ಅದು ಟೇಸ್ಟ್ ಬೇರೆನೇ ಬರ್ತೈತಿ. ಇದು ಒರಿಜಿನಲ್ ಟೇಸ್ಟ್, ಇದ ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೇನ್ರಿ. ಈಗ ನೋಡಿರಿ ನಾನು ಒಂದು ಬಾಕ್ಸ್ ಇಟ್ಟನಲ್ಲಿ, ಇದಕ್ಕೆ ಹಾಲು ಹಾಕಿಟ್ಟೇನಿ. ಮತ್ತೀಗ ಒಂದು ಎರಡು ವಿಷಲ್ಲಿ ಬರೋವರೆಗೂ ಬೇಯಿಸ್ಕೊತೀನಿ. ಎರಡು ವಿಷಲ್ಗೆ ಕರೆಕ್ಟಾಗಿ ಬೆಂದಿರ್ತದೆ, ಕರೆಕ್ಟಾಗಿರ್ತದೆ, ಯಾಕಂದ್ರೆ ನಾನೀಗ ಸುಮಾರು ಸಲ ಮಾಡೇನ್ರಿ ಈ ಥರ ಕುಕ್ಕರ್ ಒಳಗೆ. ಹಾಗಾಗಿ ಎರಡು ವಿಷಲ್ಲಿ ಕೂಗಿದ್ರೆ ಕರೆಕ್ಟಾಗಿ ಬೆಂದಿರ್ತೈತೆ ರೀ. ನೋಡಿರಿ ಇವಾಗ ರೆಡಿ ಆಯ್ತು ಇವಾಗ ಗಿಣ್ಣು. ಸೊ ಪಾತ್ರೆ ಭಾಳ ಸುಡ್ತಾ ಇರ್ತೈತಿ, ಸೊ ಒಂದು ಬಟ್ಟೆ ತಗೊಂಡು ತೆಗಿತೀನಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಗಿಣ್ಣು ಏನು ಮಾಡಿರ್ತೀವಲ್ಲ ಬಾಕ್ಸು, ಆ ಬಾಕ್ಸು ವೈಟ್ 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 ಹಾಗೆ ಇರ್ತೈತೆ ರೀ. ನಾವು ಎಷ್ಟೇ ಚೆನ್ನಾಗಿ ತೊಳೆದ್ರೂ ಅದು ಕೆಳಗಡೆ ಒಂದು ಲೇಯರ್ ವೈಟ್ ಹಾಗೆ ಇರ್ತೈತೆ ರೀ ಅದು. ಆಮೇಲೆ ನೋಡಿರಿ ಕುಕ್ಕರು ಯಾವ ಥರ ಬ್ಲಾಕ್ ಆಗೈತಿ ಅಂಥೇಳಿ. ಇದು ಕರೆಕ್ಟಾಗಿ ಬೆಂದತೆ ಇಲ್ಲ ಅಂತಂದು ಒಂದು ಸ್ಪೂನ್ ಹಾಕಿ ನೋಡಿರಿ, ಅದು ಹಾಲು ಹತ್ತಿರಬಾರ್ದು ಅದಕ್ಕೆ. ಸೊ ನೋಡಿರಿ ಈ ಥರ ಏನು ಅದು ಮೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಬೆಂದೈತಿ ಅಂತ ಅರ್ಥ. ಇದನ್ನು ಫ್ರಿಜ್ಜಿಗೆ ಇಡ್ಬೇಕು ರೀ, ಫುಲ್ಲು ಕೂಲ್ ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಅದು. ಹಾಗೆ ನಾನು ನಮ್ಮ ಪಾಪಗೆ ಫಸ್ಟ್ ಮಂತಲ್ಲಿ ಯಾವ ಥರ ಫೋಟೋ ತೆಗೆದಿದ್ವಿ ಅಂತ ಶೇರ್ ಮಾಡೋಕತ್ತೆ ನೋಡಿರಿ. ಸುಮಾರು ಥರ ಟ್ರೈ ಮಾಡಿದ್ವಿ, ಇವಳಂತರೂ ಫೋಟೋ ತೆಗಿಯೋಕ್ಕೆ ಸುಮ್ಮನೆ ಇರ್ತಿರಲಿಲ್ಲ ರೀ. ಅಳೋದು, ಮತ್ತು ಒಂದು ಸ್ವಲ್ಪ ಫೀಡಿಂಗ್ ಮಾಡಿಸೋದು, ಮತ್ತು ಅವಳು ಮಲಗಿಸೋದು, ಫೋಟೋ ತೆಗೆದು ಈ ಥರ ಮಾಡ್ತಿದ್ದೆ. ಕೆಳಗೆ ಹಾಕಿದ ತಕ್ಷಣನೇ ಎದ್ದಳಕ್ಕೆ ಸ್ಟಾರ್ಟ್ ಮಾಡಿಬಿಡೋಳು. ಎಲ್ಲ ನಾವು ಮಾಡಿದ್ದು ಡೆಕೋರೇಷನ್ನ ಏನಾರು ಐಟಮ್ ಇಟ್ಟಿದ್ರೆ ಅದನ್ನು ಚಲ್ಲಾಪಿಲ್ಲಿ ಮಾಡೋಳು. ಸೊ ಹಂಗಾಗಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ಆಮೇಲೆ ನೋಡಿರಿ ಈ ಥರ ಟ್ರೈ ಮಾಡಿದ್ವಿ, ಜೋಕಾಲಿ ಥರ ಮಾಡೋಣ ಅಂಥೇಳಿ. ಮತ್ತು ಇವಳು ಜಾಸ್ತಿ ತೂಕನೂ ಇರಲಿಲ್ಲ ನೋಡಿರಿ, ಭಾಳ ಸಣ್ಣಕ್ಕಿದ್ಲು, ತಳ್ಳಗಿದ್ಲಲ್ಲ, ಯಾವ ಬಟ್ಟೆನೂ ಸೂಟ್ ಆಗ್ತಿರಲಿಲ್ಲ. ಅದೊಂದು ಬೇಜಾರು ನನಗೆ, ಎಂತ ಎಷ್ಟು ಸ್ಮಾಲ್ ಡ್ರೆಸ್ ಹಾಕಿದ್ರು ಎಲ್ಲ ಲೂಸ್ ಲೂಸ್ ಥರ ಅನಿಸೋದು. ಹಾಗಾಗಿ ಒಂಚೂರು ಒಂದು ಸ್ವಲ್ಪ ಬಟ್ಟೆ ಚೆನ್ನಾಗಿ ಕಾಣ್ತಿರಲಿಲ್ಲ ಅವಳಿಗೆ. ನಾವು ಜಾಸ್ತಿ ಬಟ್ಟೆನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಒಂದೆರಡು ಟಾಪ್ ಚೇಂಜ್ ಮಾಡಿ ಫೋಟೋ ತೆಗೆದಷ್ಟೇ. ಆದ್ರೆ ನೋಡಿರಿ ಹೆಂಗೆ ಅಳಾಕತ್ತಾಳೆ. ಅದರಲ್ಲೂ ಒಂದು ಸ್ವಲ್ಪ ಕಷ್ಟಪಟ್ಟು ಒಂದು ಸ್ವಲ್ಪ ಫೋಟೋಸ್ ತೆಗೆದ್ವಿ. ಮತ್ತು ಇವಳಿಗೆ ಸೆಕೆಂಡ್ ಮಂತ್ ಆದಾಗ ಯುಗಾದಿ ಹಬ್ಬ ಬಂತಲ್ಲ ಆ ತಿಂಗಳಲ್ಲಿ, ಅದಕ್ಕೆ ಯುಗಾದಿ ಥೀಮಲ್ಲಿ ಮಾಡೋಣ ಅಂಥೇಳಿ. ಮತ್ತು ಬೇವೇನು ತರಲಿಲ್ಲ, ಈ ಥರ ಮ್ಯಾಂಗೋ ಟ್ರೀ ಮಾಡಿ ಈ ಥರ ಮಾಡೋಣ ಅಂಥೇಳಿ. ಸೊ ಮಾವಿನಕಾಯಿ ಇದ್ವು ನಮ್ಮ ಮನೆಯಲ್ಲಿ, ಸೊಪ್ಪೆಲ್ಲ ತೊಗೊಂಡು ಬಂದು. ಇದು ನಮ್ಮ ಮನೆಯವ್ರದ್ದು ಪ್ಯಾಂಟ್ ಇದೆ, ಆ್ಯಕ್ಚುಲಿ ಬ್ರೌನ್ ಕಲರ್ ಪ್ಯಾಂಟು. ಆ ಪ್ಯಾಂಟನ್ನ ಈ ಥರ ಮಾಡಿ ನೋಡಿರಿ, ಬೆಡ್ ಮೇಲೇ ಒಂದು ಪಂಜೆ ಥರ ಹಾಕಿ ಈ ಥರ ಎಲ್ಲ ಟ್ರೈ ಮಾಡಿದ್ವಿ. ಚೆನ್ನಾಗಿ ಬಂತು ಫೋಟೋಸು. ಮಲಗಿದ್ಲು, ಚೆನ್ನಾಗಿ ನಿದ್ದೆ ಮಾಡಕತ್ತಿದ್ಲು ಈ ಎರಡನೇ ತಿಂಗಳು ಫೋಟೋ ತೆಗೆಯುವಾಗ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಫೋಟೋ ತೆಗೆದ್ವಿ. ಸೊ ಫಸ್ಟ್ ತಿಂಗಳದ್ದು ಸೆಕೆಂಡ್ ತಿಂಗಳದ್ದು ಯಾವ ಫೋಟೋ ಚೆನ್ನಾಗಿ ಬಂದವು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ, ಸಖತ್ತು ಸರ್ಕಸ್ ಮಾಡಿ ಫೋಟೋ ತೆಗ್ದಂಗೆ ಆಯ್ತುರಿಪ್ಪ. ಇವೆಲ್ಲ ಕಷ್ಟಪಟ್ಟರೂ ಇದೆಲ್ಲ ಒಳ್ಳೆ ಮೆಮೊರೀಸ್ ಅಲ್ವಾ. ಸೊ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.